ಒಂದು ಬೆಕ್ಕಿನ ಸಹಾಯದಿಂದ ಕಾಫಿ ಪುಡಿಯನ್ನು ತಯಾರು ಮಾಡೋದಕ್ಕೆ ಸಾಧ್ಯನಾ? ಪ್ರಪಂಚದಲ್ಲೇ ಅತ್ಯಂತ ಬೆಲೆ ಬಾಳುವ ಕಾಫಿಯಾದ ಲುವಾಕ ಕಾಫಿ ತಯಾರಾಗೋದು ಒಂದು ಬೆಕ್ಕಿನ ಸಹಾಯದಿಂದ ಅಂದರೆ ನೀವು ನಂಬಲೇಬೇಕು. ಹೌದು, ಇದು ಸತ್ಯದ ಸಂಗತಿ. ಈ ಕಾಫಿಯ ರೇಟ್ ಎಷ್ಟು ಗೊತ್ತಾ? 100 ಗ್ರಾಮ್ಗೆ 12,000 ರೂಪಾಯಿಗಳು. ಅಷ್ಟಕ್ಕೂ ಈ ಕಾಫಿಗೂ ಬೆಕ್ಕಿಗೂ ಏನಪ್ಪ ಸಂಬಂಧ ಅಂತ ನೀವು ಕೇಳ್ಬೋದು. ಈ ಕಾಫಿ ಪುಡಿ ತಯಾರಾಗೋದು ನಮ್ಮ ಮನೆಯಲ್ಲೆಲ್ಲ ಇರುತ್ತಲ್ಲ ಆ ತರಹ ನಾರ್ಮಲ್ ಬೆಕ್ಕಿನ ಸಹಾಯದಿಂದ ಅಲ್ಲ, ಪುನುಗು ಬೆಕ್ಕು ಅನ್ನುವ ವಿಶೇಷ ತಳಿಯ ಬೆಕ್ಕಿನಿಂದ. ಈ ಬೆಕ್ಕಿನ ಇಷ್ಟವಾದ ಆಹಾರ ಕಾಫಿ ಹಣ್ಣು. ಪುನುಗು ಬೆಕ್ಕುಗಳು ಕಾಫಿ ತೋಟಕ್ಕೆ ಹೋಗಿ ಅಲ್ಲಿ ಅತ್ಯುತ್ತಮವಾದ ಕಾಫಿ ಹಣ್ಣುಗಳನ್ನು ಆರಿಸಿ ತಿನ್ನುತ್ತವೆ. ಆದರೆ ಅದರ ಹೊಟ್ಟೆಯಲ್ಲಿ ಕಾಫಿ ಬೀಜಗಳು ಜೀರ್ಣವಾಗುವುದಿಲ್ಲ. ಆ ಬೀಜಗಳು ಮಲವಿಸರ್ಜನೆಯ ಮೂಲಕ ಹೊರಗೆ ಬರುತ್ತವೆ. ಅಂತಹ ಬೀಜಗಳನ್ನು ಸಂಗ್ರಹಿಸಿ ತೊಳೆದು ಶುಚಿ ಮಾಡಿ ಹುರಿದು ಪುಡಿ ಮಾಡಿ ನಂತರ ಮಾರಾಟವನ್ನು ಮಾಡಲಾಗುತ್ತೆ. ಪುನುಗು ಬೆಕ್ಕುಗಳು ಕಾಫಿ ಬೀಜಗಳನ್ನು ತಿಂದಾಗ ಅದರ ಜೀರ್ಣಕ್ರಿಯೆಯಲ್ಲಿ ಕಾಫಿ ಬೀಜಗಳಲ್ಲಿ ಇರೋ ಆಮ್ಲದ ಅಂಶವನ್ನು ಬೇರ್ಪಡಿಸುತ್ತೆ. ಉಪಯುಕ್ತವಾದ ಪ್ರೋಟೀನ್ಗಳು ಅದರಲ್ಲಿ ಇರುತ್ತೆ. ಈ ಕಾಫಿಯಿಂದ ಅನೇಕ ಆರೋಗ್ಯಕರ ಪ್ರಯೋಜನಗಳಿದೆ ಅನ್ನೋದು ವಿಜ್ಞಾನಿಗಳ ಅಭಿಪ್ರಾಯ. ಈ ಕಾಫಿಯನ್ನು ಕುಡಿಯೋದ್ರಿಂದ ಹಲ್ಲುಗಳು ಆರೋಗ್ಯಕರವಾಗಿರುತ್ತವೆ ಮತ್ತು ಶುಚಿಯಾಗಿರುತ್ತವೆ. ಚರ್ಮದ ಕ್ಯಾನ್ಸರ್ ಬರೋದನ್ನು 17% ಕಡಿಮೆ ಮಾಡುತ್ತೆ. ಸಕ್ಕರೆ ಕಾಯಿಲೆಯನ್ನು ಕಡಿಮೆ ಮಾಡುತ್ತೆ. ಚಯಾಪಚಯ ಕ್ರಿಯೆಯನ್ನು ಹೆಚ್ಚಿಸುತ್ತೆ ಮತ್ತು ಜೀರ್ಣಕ್ರಿಯೆಗೂ ಕೂಡ ಇದು ಹೆಚ್ಚಿನ ನೆರವನ್ನು ನೀಡುತ್ತೆ. ವ್ಯಾಯಾಮ ಮಾಡಿದ ನಂತರ ಈ ಕಾಫಿಯನ್ನು ಕುಡಿಯೋದ್ರಿಂದ ಮಾಂಸಖಂಡಗಳ ನೋವು 50% ಕಡಿಮೆ ಆಗುತ್ತೆ. ನರಕ್ಕೆ ಸಂಬಂಧಪಟ್ಟ ರೋಗಗಳನ್ನು ಕೂಡ ಇದು ತಡೆಯೋಕ್ಕೆ ಸಹಾಯ ಮಾಡುತ್ತೆ. ಇಷ್ಟೆಲ್ಲ ಸಹಾಯ ಈ ಕಾಫಿಯಿಂದ ಇದೆ. ಇದನ್ನು ಸ್ವತಃ ವಿಜ್ಞಾನಿಗಳೇ ಹೇಳಿದ್ದಾರೆ. ಕರ್ನಾಟಕ ಸೇರಿದಂತೆ ಇಡೀ ದಕ್ಷಿಣ ಭಾರತದ ಬಯಲು ಪ್ರದೇಶಗಳಲ್ಲಿ ಈ ಪುನುಗು ಬೆಕ್ಕುಗಳು ಕಂಡುಬರುತ್ತವೆ. ಕರ್ನಾಟಕದಲ್ಲಿ ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಕೊಡಗು ಜಿಲ್ಲೆಗಳಲ್ಲಿ ಇವು ಹೆಚ್ಚಾಗಿ ಕಂಡುಬರುತ್ತವೆ. ಇವು ಮರವಾಸಿ. ಬಹುತೇಕ ತಾಳೆ ಮರ, ಮಾವಿನ ಮರ ಮುಂತಾದ ಮರಗಳ ಮೇಲೆ ವಾಸ ಮಾಡುತ್ತವೆ. ಈ ಬೆಕ್ಕುಗಳ ತೂಕ 2-4 ಕೆಜಿಗಳವರೆಗೆ ಇರುತ್ತೆ. ಅಂದರೆ ಮನೆಯ ಬೆಕ್ಕುಗಳಿಗಿಂತ ಸ್ವಲ್ಪ ದೊಡ್ಡ ಜಾತಿ. ತಲೆ ನೀಳ ಮತ್ತು ಮೂತಿ ಚೂಪಾಗಿದ್ದು 40 ಹಲ್ಲುಗಳಿರುತ್ತೆ. ಇವು ವರ್ಷದ ಎಲ್ಲ ಕಾಲದಲ್ಲಿಯೂ ಕೂಡ ಮರಿಯನ್ನು ಹಾಕುತ್ತವೆ. ಗಂಡು ಮತ್ತು ಹೆಣ್ಣು ಎರಡರಲ್ಲೂ ಕೂಡ ಜನನೇಂದ್ರಿಯಗಳ ಬಳಿ ಸುಗಂಧ ಗ್ರಂಥಿಗಳಿದೆ. ಇವು ದೊಡ್ಡ ಚೀಲಗಳಂತಿದ್ದು ಅದನ್ನು ಮುಚ್ಚುವ ಮತ್ತು ತೆರೆಯುವ ರೋಮಭರಿತ ತುಟಿಗಳಿವೆ. ಪುನುಗಿನ ಸುಗಂಧದ ದ್ರವ್ಯವನ್ನು ವಾರಕ್ಕೆ 1 ದಿನ ಲೇಪನ ಮಾಡೋದಕ್ಕೆ ದೊಡ್ಡ ದೊಡ್ಡ ದೇವಾಲಯಗಳಲ್ಲಿ ಬಳಸ್ತಾರೆ. ಇದೊಂದು ವಿಶಿಷ್ಟವಾದಂತಹ ದ್ರವ್ಯ. ಈ ದ್ರವ್ಯವನ್ನು ದೇವರಿಗೆ ಲೇಪನ ಮಾಡಿದಾಗ ಅದರ ಸುಗಂಧ ಪರಿಮಳ ಪಸರಿಸಿ ಅಲ್ಲಿ ಹುಳಗಳು, ಕೀಟಗಳು, ಇಲಿಗಳು, ಹೆಗ್ಗಣಗಳು ಮತ್ತು ಹಾವುಗಳು ಕೂಡ ಬರೋದಿಲ್ಲ. ಶಾಸ್ತ್ರದ ಪ್ರಕಾರ ಈ ಪುನುಗಿನ ದ್ರವ್ಯದಲ್ಲಿ 64 ಪುಷ್ಪಗಳ ಪರಿಮಳ ಇರುತ್ತಂತೆ. ಒಮ್ಮೆ ಪುನುಗು ದ್ರವ್ಯವನ್ನು ದೇವರಿಗೆ ಲೇಪನ ಮಾಡಿದರೆ 64 ಪುಷ್ಪಗಳನ್ನು ದೇವರಿಗೆ ಸಮರ್ಪಣೆ ಮಾಡಿದಂತಾಗುತ್ತೆ ಅಂತ ಬಲ್ಲವರು ಹೇಳ್ತಾರೆ. ಈ ಬೆಕ್ಕಿನ ದ್ರವ್ಯ ನಿರ್ಮಾಣ ಆಗೋದು ವಿಶೇಷವಾದ ಗ್ರಂಥಿಗಳಿಂದ. ಬೆಕ್ಕಿನ ದೇಹದಲ್ಲಿ ಉಷ್ಣತೆ ಹೆಚ್ಚಾದಾಗ ದ್ರವ್ಯ ಪಸರಿಸುತ್ತೆ ಅಂತ ವಿಜ್ಞಾನಿಗಳು ಹೇಳ್ತಾರೆ. ಮನುಷ್ಯನ ಕೆಲವು ಶಾರೀರಿಕ ತೊಂದರೆಗಳನ್ನು ಸರಿಪಡಿಸೋದಕ್ಕೆ ಈ ಸುಗಂಧದ ದ್ರವ್ಯವನ್ನು ಅರೋಮಾಥೆರಪಿ ಮುಖಾಂತರ ಉಪಯೋಗ ಮಾಡ್ತಾರೆ. ಸುಗಂಧದ ದ್ರವ್ಯವನ್ನು ಪಡೆಯೋದಕ್ಕಾಗಿ ಊದಿನಕಡ್ಡಿ ತಯಾರಕರು ಇವುಗಳನ್ನು ಸಾಕ್ತಾರೆ. ಈ ಬೆಕ್ಕು ನಿಜಕ್ಕೂ ಅದ್ಭುತವೇ ಸರಿ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಎಲ್ಲ ಕಡೆ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ.